ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನನ್ನ ಜೊತೆ ಇದ್ದಾರೆ ಒಬ್ಬ ವಿಶೇಷ ಅತಿಥಿ ಉಭಯ ಗಾನ ವಿದುಷಿ ಶ್ಯಾಮಲಾ ಜಿ ಬಾವೆ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ತುಂಬ ಖುಷಿಯಾಯಿತು ಮೇಡಮ್ ಮೊದಲನೇದಾಗಿ ನಿಮಗೆ ಉಭಯ ಗಾನ ವಿದುಷಿ ಅಂತ ಕರೀತಾರೆ ಸೊ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡೂ ಹೇಳೋದ್ರಿಂದ ಅದನ್ನು ಕರೀತಾರೆ ಯಾರು ಕೊಟ್ಟಿದ್ದು ಮೇಡಮ್ ಆ ಟೈಟ್ಲ ನಮ್ಮ ಕರ್ನಾಟಕ ನಾಡಿನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನನ್ನ 12ನೇ ವಯಸ್ಸಿನಲ್ಲಿ ಹೌದು ಅವರು ಹುಟ್ಟಿದಬ್ಬ ಇತ್ತು ಇಲ್ಲಿ ಪುರಭವನದಲ್ಲಿ ಬ್ಯಾಂಗ್ಳೂರಲ್ಲಿ ಆವಾಗ ನಾನು ಹಾಡಿದ್ದೆ ಒಂದು ಕರ್ನಾಟಕದ ಕೀರ್ತನೆ ಹಾಡಿದೆ ಮತ್ತು ಒಂದು ಹಿಂದೂಸ್ತಾನಿಯ ಬಂಡೇಶನ್ನ ಹಾಡಿದೆ ನಮ್ಮ ತಂದೆಯವರಿಗೆ ತುಂಬ ಅತ್ಯಂತ ಆತ್ಮೀಯ ಸ್ನೇಹಿತರವರು ಏಕವಚನದಲ್ಲಿ ಮಾತಾಡುವಂಥ ಆತ್ಮೀಯರುಗಳು ಹೌದು ದಿನ ಇಲ್ಲಿ ವಾಕ್ ಎಲ್ಲ ಹೋಗ್ತಾ ಇದ್ರು ಜೊತೆಗೆ ಹಾಗಾಗಿ ಅವತ್ತು ಹಾಡಿದ ದಿನ ಅವರು ನಮ್ಮ ತಂದೆಯವ್ರನ್ನ ಕರೆದು ಬಿಟ್ಟು ಹೇಳಿದ್ರು ನಿನ್ನ ಮಗಳಿಗೆ ಅವಳ ಆಯಸ್ಸಲ್ಲಿ ಸಾವಿರಾರು ಟೈಟಲ್ಸ್ಗಳು ಬರಬಹುದು ಬಿರುದುಗಳು ಬರಬಹುದು ನಾನಿವತ್ತು ನಿನ್ನ ಮಗಳಿಗೊಂದು ಟೈಟಲ್ ಕೊಡಬೇಕು ಅಂತ ಇಷ್ಟಪಟ್ಟಿದ್ದೀನಿ ಕೊಡ್ತಾ ಇದ್ದೀನಿ ಉಭಯ ಗಾನ ವಿದುಷಿ ಉಭಯ ಅಂತಂದರೆ ಎರಡು ಶೈಲಿಯ ಎರಡು ಪದ್ಧತಿಯ ಸಂಗೀತಕ್ಕಾಗಿ ತುಂಬ ಇಷ್ಟಪಟ್ಟರು ಅವರು ಇಟ್ ವಾಸ್ ಎ ಪ್ಯಾಕ್ಡ್ ಆಡಿಯನ್ಸ್ ಹಾಗಾಗಿ ಆಮೇಲೆ ಉಭಯ ಗಾನ ವಿದುಷಿ ಅಂತ ಇವತ್ತು ಅವಳ ಹೆಸರಿನ ಜೊತೆಗೆ ಇದನ್ನು ಹಾಕಬೇಕು ಅಂತ ನನಗೆ ಕೇವಲ 12 ವಯಸ್ಸು ಆವಾಗಿಂದ ಇದನ್ನು ಉಭಯ ಗಾನ ವಿದುಷಿ ಶ್ಯಾಮಲಾಜಿ ಭಾವೆ ಅಂತ ಆಗ್ತಾ ಬಂತು ಒಟ್ಟು ಎಷ್ಟು ಎಷ್ಟು ಟೈಟಲ್ ಬಂದಿರ್ಬೋದು ನಿಮ್ಗೆ ಇದುವರೆಗೂ ಲೆಕ್ಕ ಹಾಕಿದ್ದೀರಾ ಲೆಕ್ಕ ಹಾಕಿಲ್ಲ ಆದರೆ ಒಂದು 600 ಚಿಲ್ಲರೆ 600 ಚಿಲ್ಲರೆ ನನಗೆ ನಿಮ್ಮ ಮನೇಲಿ ತುಂಬ ಇಷ್ಟ ಆಗಿದ್ದು ನಿಮ್ಮ ಮನೆ ಇಟ್ಕೊಂಡಿರೋ ರೀತಿ ಒಂದು ಮನೇನೇ ಒಂದು ಮ್ಯೂಸಿಯಂ ಇದ್ದಂಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿದೆ ಅಷ್ಟೊಂದು ಆರ್ಟಿಸ್ಟಿಕ್ ಆಗಿದೆ ಹೇಗಿದ್ದು ಸಾಧ್ಯ ನಿಮ್ಮದೇ ಏನಿಲ್ಲ ಇದು ಕೇವಲ ನನ್ನ ಒಂದು ಹಾಬಿ ಸಂಗೀತ ನನ್ನ ಜೀವನ ನನ್ನ ಉಸಿರು ನಾನು ಹಾಡ್ತಾ ಬಂದೆ ಅಂದರೆ ತಿಳಿಯೋಕ್ಕೆ ಮುಂಚೆನೆ ಹಾಡ್ತಿದ್ದೆ 3.5 ವರ್ಷದ ವಯಸ್ಸಿನಲ್ಲಿ ಆಲಾಪನೆಗಳು ಹಾಡ್ತಿದ್ದೆ ಅಂತ ನಮ್ಮ ತಾಯಿ ತಂದೆಯವರು ಯಾವಾಗಲೂ ಹೇಳ್ತಿದ್ರು ಹಾಗೆ ನನ್ನ ತುಂಬ ಅನೇಕ ಹಾಬಿಗಳಿದೆ ಐ ಆಮ್ ಫುಲ್ ಆಫ್ ಲೈಫ್ ತುಂಬ ಹಾಬಿಗಳಿದೆ ಅದರಲ್ಲಿ ಒಂದು ಇಂಟೀರಿಯರ್ ಡೆಕೋರೇಷನ್ ನನ್ನ ಇಷ್ಟದ ಪ್ರಕಾರ ನನಗೆ ಯಾವ ವಸ್ತು ಇಷ್ಟ ಆಗುತ್ತೋ ಅದ್ರ ಮೇಲೆ ಯಾಕೆಂದರೆ ಹಳೇ ಕಾಲದ ಮನೆ 41ರಲ್ಲಿ ಕಟ್ಟಿರುವಂಥ ಮನೆ ಇದು ಹಾಗಾಗಿ ಆ ಮನೆಗೆ ಏನು ಸೂಟ್ ಆಗ್ತದೋ ಆ ರೀತಿಯಲ್ಲಿ ಮನೆ ಇಟ್ಕೊಳ್ಳೋದು ತುಂಬ ಇಷ್ಟಪಡ್ತೀನಿ ಮತ್ತು ಅನೇಕ ಬಾರಿ ಸ್ವಲ್ಪ ದಿನ ಅಲ್ಲಿ ಅದು ಬದಲಾವಣೆಯನ್ನು ಮಾಡ್ತಾ ಇರ್ತೀನಿ ಒಂದೇ ಥರ ಇಟ್ಕೊಳ್ಳೋಲ್ಲ ಹೌದು ಮೇಡಮ್ ಇದುವರೆಗೂ ನೀವು ಎಷ್ಟು ಕಚೇರಿಗಳನ್ನ ಎಷ್ಟು ಕಚೇರಿ ಕೊಟ್ಟಿರ್ಬೋದು ಅಂದಾಜು ಒಂದು 3,500 3,500 ಆಲ್ ಓವರ್ ದ ವರ್ಲ್ಡ್ ಎಕ್ಸೆಪ್ಟ್ ಚೈನಾ ಆ್ಯಂಡ್ ರಷ್ಯಾ 33 ಬಾರಿ ನಾನು ಪ್ರಪಂಚ ಸುತ್ತಿ ಬಂದಿದ್ದೇನೆ ಬರೀ ಹೋಗಿ ಬರೋದಲ್ಲ ಕಾರ್ಯಕ್ರಮಗಳು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ಗಳು ಯೂನಿವರ್ಸಿಟೀಸ್ನಲ್ಲಿ ಮತ್ತು ಹೇಳಿಕೊಟ್ಟಿದ್ದೇನೆ ಅನೇಕ ಬೇರೆ ಬೇರೆ ದೇಶಗಳಲ್ಲಿ ಹೇಳಿಕೊಟ್ಟಿದ್ದೇನೆ ಯೂನಿವರ್ಸಿಟಿ ಆಫ್ ಹ್ಯೂಸ್ಟನ್ನವರು ಒಂದು ಆನರರಿ ಡಾಕ್ಟ್ರೇಟ್ ಕೊಟ್ಟರು ಈಗ ಒಂದು 3 ವರ್ಷದ ಕೆಳಗೆ ಓಪನ್ ಯೂನಿವರ್ಸಿಟಿ ಮೈಸೂರಿನವರು ಒಂದು ಡಾಕ್ಟ್ರೇಟ್ ಹೊರದೇಶಗಳಲ್ಲಿ ಹೇಗಿದೆ ಈ ಹಿಂದೂಸ್ತಾನಿ ಸಂಗೀತಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಆಮೇಲೆ ಫಾರಿನರ್ಸು ಮಾತ್ರ ಕೇಳ್ತಾರೋ ಅಥವಾ ಇಲ್ಲ ಇಲ್ಲ ಕಲಿತಾರೆ ಅದನ್ನೇ ಹೇಳಿದ್ದು ಬೇರೆ ಬೇರೆ ದೇಶದ ಜನಗಳು ಜಾಪನೀಸ್ ಆರ್ ಮೈ ಸ್ಟೂಡೆಂಟ್ಸ್ ಬ್ರಿಟಿಷರ್ಸು ಅಮೆರಿಕನ್ಸು ಅನೇಕ ಬೇರೆ ಬೇರೆ ದೇಶಗಳಿಂದ ಬಂದು ಕೆಲವು ಕ್ರ್ಯಾಶ್ ಕೋರ್ಸಸ್ ಅಂತ ಕಲಿತು ಹೋಗಿರೋರು ತುಂಬ ಜನ ಇದ್ದಾರೆ ಆ ಸಂಗೀತ ಅಂದರೆ ನೀವು ಬೇರೆ ವಿದೇಶಗಳಿಗೆ ಹೋದಾಗ ಅಲ್ಲಿ ಸಂಗೀತನೂ ನೀವು ನಾನು 12 ವರ್ಷ ಪಿಯಾನೋ ಕಲ್ತಿದ್ದೇನೆ ಪಿಯಾನೋ ಹಾಗಾಗಿ ವೆಸ್ಟರ್ನ್ ಮ್ಯೂಸಿಕ್ಕು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದೆ ಸಂಗೀತ ಸಂಯೋಜನೆ ಮಾಡುವಾಗ ನಂದೊಂದು ಪದ್ಧತಿ ಇದೆ ಒಂದು ಧ್ಯೇಯ ಅದು ನಾನು ಸಂಗೀತ ಸಂಯೋಜನೆ ಮಾಡಿದ್ದಂಥ ಕಾಂಪೋಸಿಷನ್ಸ್ ಮಾತ್ರ ನಾನು ಹಾಡ್ತೇನೆ ಇನ್ನು ಯಾರು ಕಂಪೋಸ್ ಮಾಡಿದ್ದನ್ನು ನಾನು ಹಾಡಲ್ಲ ಹಾಗಾಗಿ ಕಂಪಲ್ಸರಿಯಾಗಿ ನಾವು ಕಂಪೋಸ್ ಮಾಡಲೇಬೇಕಾಗತ್ತೆ ಬೇರೆ ಬೇರೆ ಮೀಡಿಯಾ ಉಪಯೋಗಿಸ್ಕೊಳಕ್ಕೆ ಹೋಗ್ತೇವೆ ಕೆಲವು ಬಾರಿ ಭಾವಗೀತೆಗಳು ಜನಪದ ಕನ್ನಡ ಹಾಡುಗಳು ಮರಾಠಿ ಹಾಡುಗಳು ಇದು ಕಂಪೋಸ್ ಮಾಡುವಾಗ ವೆಸ್ಟರ್ನ್ ಮ್ಯೂಸಿಕ್ಕಿನ ಟಿಂಟ್ ತುಂಬ ತಗೋಬೇಕಾಗುತ್ತೆ ನಾನು ತಗೋತೇನೆ ಇಷ್ಟಪಡ್ತೇನೆ ಆಫ್ಟರ್ ಆಲ್ ಪ್ರಪಂಚದ ಎಲ್ಲ ಪ್ರಕಾರದ ಸಂಗೀತವು ಅದರ ಮಾಧುರ್ಯವು ಒಂದೇ ಹೇಗೆ ನಾವು ಒಂದು ಪರಮಾತ್ಮ ಒಂದೇ ಅಂತೀವಿ ದೇವಿ ಒಂದೇ ಅಂತೀವಿ ಹಾಗೆ ಇದರಲ್ಲೂ ಅಪ್ರೋಚ್ ಇಸ್ ಸೇಮ್ ಸಪ್ತಸ್ವರಗಳು ಅದರಲ್ಲೂ ಇರುತ್ತೆ ನಾವು ಯಾವ ರೀತಿ ಅದನ್ನು ಅಳವಡಿಸ್ಕೋತೀವಿ ಅನ್ನೋದನ್ನು ತುಂಬ ಮಹತ್ವವಾದಂಥ ಮಾತದು ಖಂಡಿತ ನಿಮಗೆ ಉಭಯ ಗಾನ ವಿದುಷಿ ಅನ್ನೋಕ್ಕಿಂತ ಬಹುಗಾನ ವಿದುಷಿ ಅಂತ ಅನ್ಬೇಕಿತ್ತು
ನಾನು ಧಾರವಾಡ ಭಾಷೆಗಳು ಮಾತಾಡ್ತೇನೆ, ಧಾರವಾಡ ಭಾಷೆಯಲ್ಲಿ ಹಾಡ್ತೇನೆ. ಕಾರಣ ಒಂದೇ, ಇದು ಹೇಳ್ಕೊಳ್ಳೋಂಥ ಮಾತಲ್ಲ. ಯಾವ ಭಾಷೆಯಲ್ಲಿ ನಾವು ಹಾಡ್ತೀವೋ ಆ ಭಾಷೆಯ ಪ್ರತಿಯೊಂದು ಶಬ್ದದ ಅರ್ಥ ನಮಗೆ ತಿಳಿದು ಬಂದರೆ ಮಾತ್ರನೇ ನಮ್ಮಗಳ ಇನ್ವಾಲ್ವ್ಮೆಂಟು ಮತ್ತು ಅದರ ಒಂದು ಆನಂದ ನಮಗೆ ಸಿಗುತ್ತೆ. ನಿಜವಾಗ್ಲೂ ನಿಮ್ಮ ಈ ಉತ್ಸಾಹ ಶ್ರದ್ಧೆ ನಮಗೆ ನಿಜವಾಗ್ಲೂ ಮಾದರಿ ಅನ್ನಿಸ್ತಾ ಇದೆ ಮೇಡಮ್. ನಿಮ್ಮಗಳ ಪ್ರೀತಿ ಪರಮಾತ್ಮನ ಆಶೀರ್ವಾದ. ಒಂದು ಏಕಚಿತ್ತ ಮತ್ತು ಅದರ ಬಗ್ಗೆ ಇರುವಂಥ ಒಂದು ಒಲವು, ಪ್ರೀತಿ, ಭಕ್ತಿ, ನಿಸ್ವಾರ್ಥತನ, ಅದರಿಂದ ಇದು ಮಾಡಲಿಕ್ಕೆ ಸಾಧ್ಯ ಅಂತ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಧನ್ಯವಾದಗಳು ಮೇಡಮ್. ನಮಸ್ಕಾರಗಳು, ಆಶೀರ್ವಾದಗಳು, ಪ್ರಣಾಮಗಳು, ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಶ್ಯಾಮಲಾಜಿ ಭಾವೆ ಅವರ ಜೀವನೋತ್ಸಾಹ ಮತ್ತು ಸಂಗೀತ ಪ್ರೀತಿ ನಮಗೂ ಸಹಿತ ಮಾದರಿ. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.